ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ಜಂಗಮ ಸೋಬೇನಹಳ್ಳಿ ಗ್ರಾಮ ಸೇರಿದಂತೆ ಹಗರಿ ಬೊಮ್ಮನಹಳ್ಳಿ ಮಾರ್ಗಕ್ಕೆ ಸಮರ್ಪಕವಾಗಿ ಬಸ್ ಸಂಚಾರ ವ್ಯವಸ್ಥೆ ಮಾಡಬೇಕು ಎಂದು ಜಂಗಮ ಸೋಬೇನಹಳ್ಳಿ ಗ್ರಾಮಸ್ಥರು ಸಾರಿಗೆ ಸಂಸ್ಥೆ ಕೂಡ್ಲಗಿ ಘಟಕದ ವ್ಯವಸ್ಥಾಪಕರಿಗೆ ಹಕ್ಕೊತ್ತಾಯ ಮಾಡಿದ್ದಾರೆ। ಈ ಮೂಲಕ ಸಾರಿಗೆ ಸಂಸ್ಥೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ವಿವಿಧ ಗ್ರಾಮಗಳ ಮುಖಂಡರು ಹಕ್ಕೊತ್ತಾಯ ಮಾಡಿದ್ದಾರೆ। ಕೂಡ್ಲಗಿ ಹಗರಿ ಬೊಮ್ಮನಹಳ್ಳಿ ಮಾರ್ಗದ ಹೆಸರಿನ ಬಸ್ ನಾಣ್ಯಪುರ ಶಿವಪುರ ಗ್ರಾಮದ ಮೂಲಕ ಬಸ್ ಸಂಚಾರ ಮಾಡುತ್ತಿತ್ತು। ಆ ಬಸ್ ಕೂಡ್ಲಗಿಯಿಂದ ಜಂಗಮ ಸೋಬೇನಹಳ್ಳಿ ನಾಣ್ಯಪುರ ಶಿವಪುರ ಮಾರ್ಗದಲ್ಲಿ ಸಂಚರಿಸುತ್ತಿತ್ತು। ಅದನ್ನ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಸ್ಥಗಿತಗೊಳಿಸಲಾಗಿತ್ತು। ಲಾಕ್ಡೌನ್ ಅವಧಿ ಮುಗಿದು 6-7 ತಿಂಗಳಾದರೂ ಕೂಡ ಈವರೆಗೂ ಹಗರಿ ಬೊಮ್ಮನಹಳ್ಳಿ ಕೂಡ್ಲಗಿ ಮಾರ್ಗದ ರೂಟ್ ನಂಬರ್ 27ರ ಬಸ್ ಪುನಃ ಸಂಚಾರಕ್ಕೆ ಕ್ರಮ ಜರುಗಿಸಿಲ್ಲ। ಸಂಸ್ಥೆಗೆ ನಷ್ಟ ಆಗುತ್ತೆ ಎನ್ನುವಂತಹ ಕುಂಟು ನೆಪ ಮಾಡಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡಿದ್ದು 16 ಹಳ್ಳಿಗಳ 100 ಪ್ರಯಾಣಿಕರು ಹಾಗೂ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಈ ಬಸ್ ಅನುಕೂಲವಾಗಿತ್ತು। 2 ತಾಲೂಕುಗಳ ಪ್ರಯಾಣಿಕರು ಇದೇ ಬಸ್ ಅನ್ನ ಅವಲಂಬಿಸಿದ್ದಾರೆ। ಆರ್ಥಿಕ ಹಾಗೂ ಶೈಕ್ಷಣಿಕ, ಕೃಷಿ, ಆರೋಗ್ಯ ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಕೂಡ್ಲಗಿ ಹಾಗೂ ಹಗರಿ ಬೊಮ್ಮನಹಳ್ಳಿ ಹೆಚ್ಚಾಗಿ ವ್ಯವಹಾರ ಮಾಡುವುದರಿಂದಾಗಿ ಅತ್ಯವಶ್ಯಕವಾಗಿದೆ। ಬಡ ಮಧ್ಯಮ ವರ್ಗದವರು ಸಾರಿಗೆ ಬಸ್ಗಳನ್ನೇ ಅನಿವಾರ್ಯವಾಗಿ ಅವಲಂಬಿತರಾಗಿದ್ದು, ಅಲ್ಲದೆ ಈ ಭಾಗದ ಜನರ ಜೀವನಾಡಿಯಾಗಿರುವ ಸಾರಿಗೆ ಬಸ್ ಸಂಚಾರ ಅನಿವಾರ್ಯವಾಗಿದ್ದು, ಆದ ಕಾರಣ ಲಾಭ ನಷ್ಟದ ನೆಪ ಹೇಳದೆ ಸೇವಾ ಮನೋಭಾವದೊಂದಿಗೆ ಹಾಗೂ ಗ್ರಾಮಸ್ಥರ ಹಿತಕ್ಕಾಗಿ ಲಾಕ್ಡೌನ್ನ ಪೂರ್ವದಲ್ಲಿ ಕಾರ್ಯನಿರ್ವಹಿಸುವಂತೆ ಸಾರಿಗೆ ರೂಟ್ ನಂಬರ್ 27 ಮಾರ್ಗದ ಬಸ್ಸನ್ನ ಅದೇ ಮಾರ್ಗದಲ್ಲಿ ಪುನಃ ಸಂಚಾರಕ್ಕೆ ಕ್ರಮ ಜರುಗಿಸಬೇಕು ಎಂದು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ। ಈ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕೂಡ್ಲಗಿ ಸಾರಿಗೆ ಘಟಕದ ವ್ಯವಸ್ಥಾಪಕ ಮರಿಲಿಂಗಪ್ಪರವರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ। ಜಂಗಮ ಸೋಬೇನಹಳ್ಳಿ ನಾಣ್ಯಪುರ ಶಿವಪುರ ಗ್ರಾಮಗಳ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಜಂಗಮ ಸೋಬೇನಹಳ್ಳಿ ಗ್ರಾಮದ ನಂದಿ ವಿರೂಪಾಕ್ಷಪ್ಪ, ಕಟ್ಟಡ ಕಾರ್ಮಿಕ ಮುಖಂಡ ಬಿ ಹೂಲಪ್ಪ ನೇತೃತ್ವದಲ್ಲಿ ಹಕ್ಕೊತ್ತಾಯ ಮಾಡಿದ್ದಾರೆ।